ಕಾರ್ಯಕರ್ತ ಪತ್ರಕರ್ತನ ವತಿಯಿಂದ ಈ ಬಾರಿ ಇಡೀ ರಾಜ್ಯಾದ್ಯಂತ 50ನೇ ವರ್ಷದ ರಾಜ್ಯೋತ್ಸವವನ್ನು ಬಹಳ ವೈವಿಧ್ಯಮಯವಾಗಿ ಆಚರಿಸಲು ಸರ್ಕಾರ ಮತ್ತು ಸಂಸ್ಥೆಗಳು ತಯಾರಿ ನಡೆಸ್ತಾ ಇವೆ. ಇಂಥ ಸಂದರ್ಭದಲ್ಲಿ ಕೋಲಾರ ಜಿಲ್ಲಾ ಕಾರ್ಯಕರ್ತ ಪತ್ರಕರ್ತ ಸಂಘದ ವತಿಯಿಂದ ಒಂದು ವಿಶೇಷವಾಗಿ ಕಾರ್ಯಕ್ರಮ ಆಯೋಜಿಸಬೇಕು. ಕನ್ನಡ ಸೇವೆಗಾಗಿ ಯಾವುದೇ ಸ್ವಾರ್ಥ ಇಲ್ಲದೆ, ನಿಸ್ವಾರ್ಥವಾಗಿ, ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ, ಅದರಿಂದ ಏನಾಗುತ್ತೆ ಅಂತ ಕೂಡ ಗೊತ್ತಿಲ್ಲದಂತರದ ವ್ಯಕ್ತಿಗಳನ್ನು ಗುರುತಿಸಬೇಕು ಅಂತ ಇಬ್ಬರು ವ್ಯಕ್ತಿಗಳನ್ನ ಮನಸ್ಸಲ್ಲಿಟ್ಕೊಂಡು ಸುಮಾರು ವರ್ಷಗಳಿಂದ, ಅಂದ್ರೆ ಒಂದು ಎರಡು ವರ್ಷದಿಂದ ಈ ಬಗ್ಗೆ ಚರ್ಚೆ ನಡೀತಾ ಇತ್ತು. ಅವ್ರನ್ನ ಕರೆದು ಸನ್ಮಾನ ಮಾಡಬೇಕು ಆ ಇಬ್ಬರುಗಳನ್ನ ಅಂತ ಗೋಪನಾಥ್ ಅವರು ಸುಮಾರು ಇದನ್ನ ಪ್ರಸ್ತಾಪ ಮಾಡಿದ್ರು. ಆದ್ರೆ ಸಮಯ ಕೊಟ್ಟು ಬಂದಿರಲಿಲ್ಲ. ಇವತ್ತು ಕೋಲಾರ ಜಿಲ್ಲಾ ಕಾರ್ಯಕರ್ತ ಪತ್ರಕರ್ತ ಸಂಘದ ವತಿಯಿಂದ 50ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಶುಭ ಸಮಾರಂಭದಲ್ಲಿ ಆ ಇಬ್ಬರು ಕನ್ನಡ ಪರಿಚಾರಕರನ್ನ ಜಿಲ್ಲೆಗೆ ಪರಿಚಯಿಸಿ ಅವರಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮೊದಲಿಗೆ ಸನ್ಮಾನಿತ ಆಗಲು ಬಂದಿರುವಂತ ಸುರೇಶ್ ಮತ್ತೆ ರಮೇಶ್ ಇಬ್ಬರಿಗೂ ಈ ಸಭೆಗೆ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಕೋಲಾರ ಜಿಲ್ಲಾ ಕಾರ್ಯಕರ್ತ ಪತ್ರಕರ್ತ ಸಂಘದ ಅಧ್ಯಕ್ಷರಾದ ಗೋಪಿನಾಥ್ ಅವರು ಉಪಸ್ಥಿತರಿದ್ದಾರೆ. ರಾಜ್ಯ ಸಂಘದ ಖಜಾಂಚಿಯಾದಂತಹ ವಾಸುದೇವಳ್ಳವರು, ಸುರೇಶ್ ಅವರು ಕೂಡ ಯಾವುದೇ ಕನ್ನಡ ಪರ ಚಳವಳಿ ಆಗಿರ್ಬೋದು, ಸಭೆ ಸಮಾರಂಭ ಆಗಿರ್ಬೋದು, ಆಮೇಲೆ ಒಂದು ಕನ್ನಡದ ಸಿನಿಮಾ, ಅದರ ಅದರಲ್ಲೂ ಹೆಚ್ಚಾಗಿ ರಾಜ್ಕುಮಾರ್ ಮತ್ತು ಅವರ ಕುಟುಂಬ ವರ್ಗದವರ ಸಿನಿಮಾಗಳ ಬಿಡುಗಡೆಯ ಸಂದರ್ಭದಲ್ಲಿ ಅವರಿಬ್ಬರನ್ನ ಎಲ್ಲರೂ ನೋಡಿರ್ತೀವಿ ನಾವು. ಯಾಕಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಬಂದು ಕೂತ್ಕೊಂಡು ಕನ್ನಡ ಭಾಷೆ ಬೆಳವಣಿಗೆ ಕನ್ನಡ ಭಾವನವನ್ನು ಇಟ್ಕೊಂಡು ಆಮೇಲೆ ಏನೇ ಸಿದ್ಧತೆಗಳಿದ್ರೆ ಅದನ್ನ ಮಾಡುವಂತ ವಿಚಾರದಲ್ಲಿ ನಮ್ಮ ರಮೇಶ್ ಕನ್ನಡ ಭಾಷೆ ಮಾತಾಡಕ್ ಬರೋದಿಲ್ಲ, ಆದ್ರೆ ಅವನು ತನ್ನ ಕನ್ನಡ ಕಾಯಕದ ಮೂಲಕ ಕನ್ನಡ ಭಾಷೆಯ ಸೇವೆಯನ್ನ ಮಾಡ್ತಾ ಬಂದಿರುವಂತದ್ದು ತುಂಬಾ ಸ್ವಾಗತವಾದ ಕೆಲಸ. ಆಮೇಲೆ ಅದೇ ರೀತಿ ಸುರೇಶ್ ನಮ್ಮ ಟೀಚರ್ ಮಗ, ಅವರಮ್ಮ ಅಂಜಿ ಟೀಚರು, ಪಾಪ ಅವ್ರ ಮನೆಯಲ್ಲಿ ಅನೇಕ ಸಮಸ್ಯೆಗಳಾಗಿದೆ. ಆ ಟೀಚರ್ ಕಣ್ಮರೆ ಆದಂತವ್ರು ಇವತ್ತರೆಗೂ ಯಾವ ರೀತಿ ಕಣ್ಮರೆ ಆದಂತ ಗೊತ್ತಾಗಲಿಲ್ಲ. ಅವ್ರ ತಂದೆ ಕೂಡ ತಿಳ್ಕೊಂಡ್ಬಿಟ್ರು, ಆದ್ರೂ ಕೂಡ ನಗುಮುಖದಲ್ಲಿ ಕನ್ನಡದ ಮೇಲಿನ ಪ್ರೀತಿಯಿಂದ ಅವ್ರಿಗೆ ಕನ್ನಡ ಬಿಟ್ರೆ ನಮ್ಮ ಹತ್ರ ಬೇರೆ ವಿಷಯ ಗೊತ್ತಿಲ್ಲ. ವ್ಯವಹಾರಿಕವಾಗಿ ಇವತ್ತು ಕನ್ನಡ ಸನ್ಮಾನ ಮಾಡಿದ್ರು ಕೂಡ ಅವರಿಬ್ಬರು ಕೂಡ ಏನೋ ಸನ್ಮಾನ ಕರೆದವರು ಅಂತ ಬಂದವರೇ ಹೊರತು ಅದೊಂದು ಸನ್ಮಾನ ನಮ್ಗೆ ಒಂದು ಶಾಲೆ ಹೋಗ್ತಾರೆ ಪೇಟ ಹಾಕ್ತಾರೆ ಇಲ್ಲ ಏನೇನೋ ಅಣ್ಣನ ಬುಟ್ಟಿ ಕೊಡ್ತಾರೆ ಅವ್ಯಾವುದೋ ಪರಿಜ್ಞಾನ ಕೂಡ ಅವ್ರಿಗೆ ಇಲ್ಲ ಅವ್ರಿಬ್ರು. ಸೊ ಆದ್ರೂ ಕೂಡ ಕನ್ನಡದ ಫೋಟೋ ನೋಡಿದ ತಕ್ಷಣ ಅವ್ರಿಬ್ರಿಗೂ ಮೈಲಮ್ಮ ಚೆನ್ನಾಗುತ್ತೆ. ಇಬ್ರು ಬಂದು ಕನ್ನಡ ಫೋಟೋ ಇಟ್ಕೊಂತಾರೆ ಅಲ್ಲಿ ಕೆಲಸವನ್ನ ಮಾಡುವಂತ ಬೆಳೆಯ ಸೈಕಲ್ವರ್ಗುನು ಇಡೀ ಪೆಂಡಾಲಕದಿಂದ ಶುರು ಮಾಡಿ ಆ ಕಾರ್ಯಕ್ರಮ ಪೂರ್ಣಗೊಂಡು ಆ ಕಾರ್ಯಕ್ರಮ ಮುಕ್ತಾಯ ಆಗೋವರೆಗೂ ಕೂಡ ಅವರಿಬ್ಬರ ಸೇವೆ ಇರ್ತದೆ. ಸೊ ಅಂತ ಇಬ್ಬರು ನಿಸ್ವಾರ್ಥ ಕನ್ನಡ ಪರಿಚಾರಕರನ್ನ ಇವತ್ತು ಪತ್ರಕರ್ತ ಸಂಘದಿಂದ ಗುರುತಿಸಿ 50ನೇ ಕನ್ನಡೋತ್ಸವಕ್ಕೆ ಪೂರ್ವಭಾವಿಯಾಗಿ ಅವರಿಬ್ಬರನ್ನ ಸನ್ಮಾನ ಮಾಡ್ತಾ ಇರುವಂತದ್ದು ಮತ್ತೆ ಈ ಕಾರ್ಯಕ್ರಮದಿಂದ ಅವೆಲ್ಲ ಭಾಗವಹಿಸಿರುವುದು ತುಂಬಾ ಸಂತೋಷದ ಸಂಗತಿಯಾಗಿದೆ. ಸೊ ಆ ಹಿನ್ನೆಲೆಯಲ್ಲಿ ಆ ಪತ್ರಕರ್ತ ಸಂಘದ ವತಿಯಿಂದ ಆ ಇಬ್ಬರು ಕನ್ನಡ ಪರಿಚಾರಕರು ಇವತ್ತು ಇಡೀ ಜಿಲ್ಲೆಗೆ ಪರಿಚಯ ಆಗ್ತಾ ಮಾಡ್ತಾ ಇರುವಂತದ್ದು ಮತ್ತೆ ಅವರ ಸೇವೆ ಅಂತ ಮತ್ತೆ ಮುಂದೆ ಖಂಡಿತ ಮುಂದುವರಿತದೆ. ನಾವೇನ್ ಹೇಳ್ಬೇಕಾಗಿಲ್ಲ ಅವ್ರಿಗೆ ಈ ಈ ಪ್ರಶಸ್ತಿಯಿಂದ ಅವರು ಇಗ್ಗೋದು ಇಲ್ಲ ಕುಗ್ಗೋದು ಇಲ್ಲ ಇಲ್ಲ ಮತ್ತೆ ಅವರು ಕೆಲಸವನ್ನು ಜಾಸ್ತಿ ಕೂಡ ಮಾಡ್ತಾರ ಮಾಡೋದಿಲ್ವ, ಅವ್ರ ಕೆಲಸನೇ ಅದು. ಅವ್ರ ಬದುಕು ಹೆಂಗಿದೆಯೋ ಅದು ಕನ್ನಡದ ಬದುಕಾಗಿದೆ ಅವ್ರದ್ದು. ಸೊ ಹಂಗಾಗಿ ಅವರ ಆ ಕನ್ನಡ ಪ್ರೀತಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಕೋಲಾರ ಜಿಲ್ಲಾ ಕನ್ನಡ ಪತ್ರಕರ್ತ ಸಂಘವು ಇಬ್ಬರು ಒಳ್ಳೆಯ ವ್ಯಕ್ತಿಗಳನ್ನು ಅಂದ್ರೆ ಒಳ್ಳೆಯ ಕನ್ನಡ ಸೇವಕರನ್ನ ಇಟ್ಕೊಂಡು ಇವತ್ತು ಕೆಲಸವನ್ನು ಮಾಡ್ತಾ ಇರೋದು ನಮ್ಗೆ ತುಂಬಾ ಖುಷಿಯಾಗಿರುವಂತ ಸಂಗತಿಯಾಗಿದೆ. ಸೊ ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ನಡೀಬೇಕು ಅಂತ ಆಶಿಸ್ತಾ ನಾನು ಮಾತನಾಡುತ್ತೇನೆ. ನಮಸ್ಕಾರ.